ನೆಸರೇ ನಾನು ನಾನೇ ನಾನು ಎಲ್ರಿಗೂ ಗುಡ್ ಮಾರ್ನಿಂಗ್ ನಾವೀಗ ರೂಮ್ ನ ಚೆಕ್ಔಟ್ ಮಾಡೋ ಸಮಯ ಬಂದಿದೆ ಹೊರಡ್ತಾ ಇದೀವಿ ಇಲ್ಲಿಂದ ಆಗ್ರಾದಿಂದ ಬಿಡ್ತಾ ಇದೀವಿ ಈಗ ನೀವೀಗ ನೋಡಿದ್ದು ಚಂದ್ರು ಗೆಸ್ಟ್ ಹೌಸ್ ತುಂಬ ಕಡಿಮೆನೇ ಅಷ್ಟೊಂದೇ ಜಾಸ್ತಿ ಅಲ್ಲ ಆರಾಮಾಗಿ ರೂಮ್ ಎಲ್ಲ ಚೆನ್ನಾಗೇ ಇರುತ್ತೆ ಆರಾಮಾಗಿ ಸ್ಟೇ ಆಗ್ಬೋದು 400 500 ರೂಪಾಯಿಗೆಲ್ಲ ಸಿಕ್ಕಿಬಿಡುತ್ತೆ ರೂಮ್ ಕಡಿಮೆಗೆ ಅಂದರೆ 500 ಮೀಟರ್ ಅಷ್ಟೇ ಇಲ್ಲಿಂದ ತಾಜ್ ಮಹಲ್ಗೆ ಆ ರೂಮಿಂದ ತಾಜ್ ಮಹಲ್ಗೆ ನಾವೀಗ ಔಟ್ಸ್ಕಟ್ಗೆ ಹೋಗಬೇಕು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ 3 ದಿನ ರೆಸ್ಟ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಹೋಗ್ತಾ ಇದೀವಿ ನಡ್ಕೊಂಡು ಸರಿಯಾಗಿ ರೂಟ್ಗಳು ತೋರಿಸ್ತಾ ಇಲ್ಲ ಗೂಗಲ್ ಮ್ಯಾಪ್ ಎಲ್ಲ ಮಿಕ್ಸ್ ತೋರಿಸ್ತಾ ಇದೆ ಅದಕ್ಕೆ ಯಾರೋ ಆಟೋ ಸಹಾಯ ಮತ್ತು ಪೊಲೀಸ್ ಅವ್ರ ಸಹಾಯದಿಂದ ಹೋಗ್ತಾ ಇದೀವಿ ಕೇಳ್ಕೊಂಡು ಹಿಂಗೆ ಹೋಗ್ಬೇಕಾ ಹಿಂಗೆ ಹೋಗ್ಬೇಕಾ ಅಂತ ಇನ್ನು ಇಲ್ಲಿಂದ ಡೆಲ್ಲಿ 203 ಏನೋ ಕಿಲೋಮೀಟರ್ಸ್ ಇದೆ ಔಟ್ಸ್ಕಟ್ಗೆ ಹೋಗಿ ಯಾವುದನ್ನ ಲಾರಿಗೆ ಕೈ ಹಾಕಲೇಬೇಕು ಡೆಲ್ಲಿಯಿಂದ ನೆಕ್ಸ್ಟ್ ಅಂದರೆ ಇಂಥ ಸಿಟಿಗಳು ದಾಟ್ಬಿಟ್ರೆ ಪ್ರಶಾಂತ ಗುರು ಇಲ್ಲೆಲ್ಲ ಹಿಂಸೆ ಅಂದರೆ ಹಿಂಸೆ ಗಾಡಿಗಳೆಲ್ಲ ಎದೆ ಮೇಲೆ ಬರ್ತಾರೆ ತುಂಬ ತೊಂದರೆ ಆಗುತ್ತೆ ಆ ಕಡೆ ಉತ್ತರಾಖಂಡ್ ಕಡೆ ಎಂಟ್ರಿ ಕೊಟ್ಬಿಟ್ರೆ ಉತ್ತರಾಖಂಡ್ ಕಡೆ ಎಂಟ್ರಿ ಕೊಟ್ಬಿಟ್ರೆ ಪ್ರಶಾಂತವಾಗಿರುತ್ತೆ ಆಲ್ಮೋಸ್ಟ್ ಸಿಟಿಯಿಂದ ಹೊರಗಡೆ ಬಂದಿದ್ದೀವಿ ಇನ್ನೇನು ಸ್ವಲ್ಪ ದಿವಸ ಒಂದು 2-3 ಕಿಲೋಮೀಟ್ರ್ ಐತೆ ಅಂತ ಹೇಳಿದ್ದಾರೆ ನೋಡಬೇಕು ಜನ ಅಂದರೆ ಜನ ಅಂದರು ಇಲ್ಲ ಅಂತೀವಿ ಅಪ್ಪ ಕುದಿಯೋಕೆ ಬರ್ತಾ ಇರ್ತಾರೆ ಬೇಡಲ್ಲ ಅವ್ರು ಆಮೇಲೆ ಇಷ್ಟು ಗಲೀಜ್ನ ನಾನು ಎಲ್ಲೂ ನೋಡೇ ಅಂದ್ಕೊಳ್ಳಿ ಆ ಯಮುನಾ ನದಿ ಈ ಕಡೆ ಬಂದೈತೆ ಫುಲ್ ಅಂದರೆ ಫುಲ್ಲು ಪ್ಲಾಸ್ಟಿಕ್ಕಲ್ಲಿ ತುಂಬೋಗ್ಬಿಟ್ಟೈತೆ ಏನೂ ಮಾಡೋಕ್ಕಾಗಲ್ಲ ಹಂಗೆ ಇಟ್ಕೊಂಡಿರೋದು ಈ ಮೇಲ್ಗಡೆ ಫ್ಲೈಓವರ್ ಕಾಣಿಸ್ತಾ ಇದೆಯಲ್ಲ ಇದೆ NH 44 ಇದು ಇಳಿಬೇಕು ಅಂದರೆ ನಾವು ಆ ಇಳಿಯೋ ಹತ್ರ ಹೋಗ್ಬೇಕು ಆವಾಗಲೇ ನಮಗೆ ಲಿಫ್ಟ್ ಸಿಗೋದು ಯಪ್ಪ ಪರವಾಗಿಲ್ಲ ಅಂದರೆ ಮೊನ್ನೆ ಹೆವಿ ಬಿಸಿಲಿದ್ಬಿಟ್ಟಿತ್ತು ಆ ಬಿಸಿಲಲ್ಲೇ ನಡ್ಕೊಂಡ್ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಇವತ್ತು ಬೆಳಗ್ಗೆ ನಾಷ್ಟ ಮಾಡಿದ್ವಿ ವಡಾಪಾವ್ ತಿಂದ್ವಿ ಎರಡು ತಿಂದ್ಬಿಟ್ಟು ವೆದರು ಮಳೆ ಲೈಟಾಗಿ ಹನಿ ಬೀಳ್ತಾ ಇದೆಯಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ಆರಾಮಾಗಿ ಹೋಗ್ಬೋದು ಹೋಗ್ತಾ ಇದ್ದೀವಿ ನಿಮ್ಮ ಮುಂದೆ ಕಾಣಿಸ್ತಾ ಇರ್ಬೋದು ಮಥುರಾ 55 ಕಿಲೋಮೀಟರು ಫರೀದಾಬಾದ್ 174 ಡೆಲ್ಲಿ ಎಕ್ಸಾಕ್ಟ್ 200 ಕಿಲೋಮೀಟರ್ಸ್ ಇದೆ ನಮ್ಗೆ ಇನ್ನೊಂದೇನು ಪ್ಲಸ್ ಪಾಯಿಂಟು ಅಂದರೆ ಟೋಲ್ ರೋಡ್ಸು ಇಲ್ಲೇ ಸ್ಟಾರ್ಟ್ ಆಗುತ್ತೆ ಈ ಟೋಲ್ ಹತ್ರ ನಿಲ್ಲಿಸಿರ್ತಾರಲ್ಲ ಲಾರಿಯವರು ಅವ್ರ ಹತ್ರನೂ ಡ್ರಾಪ್ ಹಾಕ್ಸ್ಕೊಬೋದು ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಶುಭವಾಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಡ್ರಾಪ್ ಕೊಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಗೊತ್ತಲ್ಲ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು ಬಿಚ್ಕೊಳ್ಳೋದು ಇದೇ ಆಗೋದಿನ ಕೆಲಸ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ ಆಗಿದೆ 25 ಇಲ್ಲ 30 ಅಷ್ಟು ಹೊರಗಡೆ ನಡ್ಕೊ ಬಂದಿದ್ದೀವಿ ಇವತ್ತು ಊಟ ಮಾಡಿ 1 ಅವರ್ ರೆಸ್ಟ್ ಮಲ್ಕುಬಿಟ್ಟಿದ್ವಿ ಎಲ್ಲ ಮರದ ಕೆಳಗಡೆಗೆ ಬಿಟ್ಟು ನಡೀತಾ ಇದ್ದೀವಿ ಇವತ್ತು ಯಾರನ್ನ ಡ್ರಾಪ್ ಕೊಟ್ಟರೆ ಹೋಗೋದು ಡೆಲ್ಲಿಗೆ ಇಲ್ಲ ಅಂದರೆ ಅದನ್ನು ಮುಂದೆ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಬೇಕಾಗತ್ತೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಅಣ್ಣ ರೆಡಿಯಾಗೋಣ ಫ್ಲ್ಯಾಗ್ ಇಟ್ಕೊಂಡು ಲಾರಿಗೆ ಬಂದರೆ ಫ್ಲ್ಯಾಗ್ ಹಾಕ್ಸಿದ್ರೆ ಡ್ರಾಪ್ ಕೊಟ್ಟರೆ ಡೆಲ್ಲಿ ರೀಚ್ ಆಗ್ಬಿಟ್ರೆ ಸಾಕಪ್ಪ ಇವತ್ತು ಹೇಗಲ್ಲ ಅದಕ್ಕೆ ಸುಮ್ಮನೆ ಏನು ಮಾಡಿಬಿಟ್ವಿ ಇಲ್ಲಿ ಬಂದು ಟೀ ಕುಡಿಯೋಣ ಅಂತ ಹಾಕ್ಕೊಂಡ್ವಿ ಇಲ್ಲಿ ಮುಂದೆ ಕಾಣಿಸ್ತಾ ಇರ್ಬೋದು ನಿಮಗೆ ತಂದೂರಿ ಚಾಯ್ ಅಂತ ಇಲ್ಲಿ ಟೀ ಕುಡಿಯೋಣ ಅಂತ ಹಾಕ್ಕೊಂಡಿದ್ವಿ ಅವಣ್ಣ ಏನಂದ್ರು ಏನು ಹೆಂಗೆ ಅಂತ ಎಲ್ಲ ವಿಚಾರಿಸಿದ್ರು ನಾವು ಈ ಥರ ಹೇಳಿದ್ವಿ ವಾಕಂಡ್ ಲಿಫ್ಟ್ ಹೋಗ್ತಾ ಇದ್ವಿ ಬ್ರೋ ಹಂಗೆ ಅಂತ ಆಮೇಲೆ ನಾವು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ವಲ್ಲ ಅಂದರೆ ಫ್ಲೈಓವರ್ ಮೇಲೆ ಅವರು ಮಧ್ಯಾಹ್ನನೇ ನೋಡೋರೆ ನಾವು ನಡ್ಕೊ ಬರೋದನ್ನ ನೋಡ್ಬಿಟ್ಟು ಆಮೇಲೆ ಓ ನೀವು ನಿಮ್ಮನ್ನ ನೋಡಿದೆ ಬಿಡಿ ಗೊತ್ತಾಯ್ತು ನೀವು ಹೆಂಗೆ ಏನು ಅಂತೆಲ್ಲ ಹೇಳ್ತಾ ಇದ್ರು ಓ ಹಂಗ ಅಣ್ಣ ಅಂದ್ಬಿಟ್ಟು ಸರಿ ಅಂದ್ರು ಆದಮೇಲೆ ಇವ್ರದ್ದು 24 ಅವರ್ಸ್ ಇರುತ್ತಂತೆ ಇದು ಚಾಯ್ ಅಂಗಡಿ ಅದಾದಮೇಲೆ ಈ ಕಡೆ ಒಂದು ಹೋಟ್ಲ್ ಇದೆ ಎಗ್ ಫ್ಯಾಕ್ಟ್ರಿ ಅಂತ ಕಾಣಿಸ್ತದೆ 24 ಅವರ್ ಇರ್ತದಂತೆ ಸೊ ಅವರೇನಂದ್ರು ಇಲ್ಲಿ ಮೇಲಾದರೆ ಮೇಲ್ ಮಲ್ಕೊಳ್ಳಿ ಇಲ್ಲಿ ಕೆಳಗಡೆ ಆದರೆ ಕೆಳಗಡೆ ಟೆಂಟ್ ಹಾಕೊಳ್ಳಿ
ಇಲ್ಲಿ ಗಾಡಿ ಬುಲೆಟ್ ಇದೆಯಲ್ಲ ಇಲ್ಲ ಅಂದ್ರೆ ಇಲ್ಲ ಹಾಕೊಳ್ಳಿ ಅಂತ ಹೇಳ್ತಾ ಇದಾರೆ. ಯಾರೋ ಆರು ನೋಡ್ಕೊಂಡೆ ಸಾಯ್ತಾ ಅವ್ನು, ಇಲ್ಲ ಹಾಕೊಂಡ್ರೆ ಇಲ್ಲ ಹಾಕೊಳ್ಳಿ ಅಂತ ಹೇಳಿದ್ರು. ಸೊ ಮನೋಣ ಮತ್ತೆ ಸಂದೀಪ ಇಬ್ರು ಅಕ್ಕಿ ತರಕ್ ಹೋಗವ್ರೆ ಅನ್ನ ಮಾಡಕ್ಕೆ ಅಂತ. ಆಮೇಲೆ ಪಾಪ ಇನ್ನೂ ಒಂದು ಹೆಲ್ಪ್ ಮಾಡೋದು ಇಲ್ಲೇ ಅಲ್ಲೇ ಕೂತಿದ್ದಾರೆ ನೋಡಿ ತನ್ನ ಅವರು ಹೋಟ್ಲು ಅಣ್ಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಫ್ಯಾಕ್ಟ್ರಿ ಎ ಡಿ ಆರ್ಕೆಟ್ಟು. ಈ ಫ್ಯಾಕ್ಟ್ರಿಯಿಂದ ಒಂದು ಟ್ರಕ್ಕಲ್ಲಿ ನಿಂತೈತೆ ನೋಡಿ, ಆ ಟ್ರಕ್ಕು ಡೆಲ್ಲಿಗೆ ನಾಳೆ ಬೆಳಗ್ಗೆ 3 ಗಂಟೆಗೆ ಹೋಗುತ್ತಂತೆ. ಮಾತಾಡ್ತೀನಿ, ಬಿಟ್ಟರೆ ಬಿಟ್ಕೊಟ್ವಿ, ಬಿಟ್ಟರೆ ಹೋಗ್ರಿ, ಇಲ್ಲಾಂದ್ರೆ ನಾರ್ಮಲ್ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಹಂಗೆ ನಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಬಟ್ ಸ್ಟೇ ಮಾಡೋಕ್ಕೆ ಜಾಗ ಕೊಟ್ಟಿರೋದೇ ಒಳ್ಳೇದು, 24x7 ಇರ್ತಾರಂತೆ. ಆಮೇಲೆ ವಾಶ್ರೂಮು ಇದೆ, ಎಲ್ಲ ಇದೆ. ಅಲ್ಲಿ ಬಂದರು ನೋಡಿ ಅವ್ರು ಮನೋಣ್ಣವರು, ರೈಸ್ ತಗೊಬಂದ್ರು, ಏನೇನು ತಗೊಬಂದ್ರೆ ಗೊತ್ತಿಲ್ಲ. ಅನ್ನ ಚೆನ್ನಾಗಿ ಹೊಡ್ರೆ ಸಾಕು, 65 ರೂಪಾಯಿ ಕೊಟ್ಟು ತಗೊಂಬಂದಿದೀವಿ ಅಕ್ಕಿನ. ನಮ್ಮ ಮನೆಯಲ್ಲೂ ಇಷ್ಟು ರೇಟ್, ಈ ಕ್ವಾಲಿಟಿ ರೇಟ್ ಕೂತು ನಾವು ಅಕ್ಕಿ ತಿನ್ನಲ್ಲ. ಜೈ ಆಂಜನೇಯ. ಅನ್ನ ಮಾಡ್ತಾ ಇದೀವಿ ಈಗ, ಸ್ಟವ್ ಆನ್ ಆಯ್ತು. ಉರಿ ಸ್ವಲ್ಪ ಜ್ವರ ಇಡು. ಬೆಂಕಿ ಹಚ್ಚಿದೀವಿ ಟೇನಿ ಸ್ಟವ್ ಅಲ್ಲಿ, ಅನ್ನ ಕೂಡ ಸಾಕು ನೋಡಿ. ಪಾಪ ಅವರು ಎಣ್ಣೆನು ಕೊಟ್ಟಿದ್ದಾರೆ. ಪಾಪ ಕೆಳಗಡೆ ಒಂದು ಚಿಕ್ಕ ರೆಸ್ಟೋರೆಂಟ್ ಇತ್ತಲ್ಲ, ಅಲ್ಲಿ ನಾವು ಎಣ್ಣೆನು ಇಸ್ಕೊಂಬಂದ್ವಿ, ಸೇರಿಸ್ಕೊಟ್ಟು ಸಾಕು ಇತ್ತು ನಮ್ಗೆ. ನೀನು ಪುಳ್ಳೆಗಳ ಕೊಚ್ಚು ಮಾಡೋಣ ಅಥವಾ ವಾಂಗಿಬಾತ್ ಕೊಚ್ಚು ಮಾಡೋಣ? ವಾಂಗಿಬಾತ್ ಮಾಡೋಣ, ವಾಂಗಿಬಾತ್ ಮಾಡೋಣ, ಸರಿ ವಾಂಗಿಬಾತ್ ಇವತ್ತು ಮಾಡೋಣ. ಅನ್ನ ಆಗ್ಬಿಡುತ್ತೆ ಒಂದು 10 ನಿಮಿಷ, 10 ನಿಮಿಷ ನಡ್ಕೊಳ್ರಿ. 3 ವಿಷಲ್ ಹಾಕ್ಬೇಕಂತೆ ಫೋನ್ ಮಾಡಿ ಕೇಳಿ ನಾನು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು, ಆಮೇಲೆ 3 ವಿಷಲ್ ಹಾಕಿ ಆಗೋ ಗಂಟೆ ವೇಟ್ ಮಾಡಿ ಅಂತ ಅನ್ನ ಹಾಕ್ಬಿಡಿ. ಓ ವಿಷಲ್ ಬಂದು ಗುರು, ಫಸ್ಟ್ ವಿಷಲು. ವಾವ್, ಫಸ್ಟ್ ವಿಷಲ್ ಬಂತು. ಕೈ ಸಂದೀಪ, ಸಂದೀಪ ಕೈ ಹತ್ತು. ಬಂದೇ ಬಂತು. ಒಂದ್ ಲೆಕ್ಕನ ಎರಡ್ ಲೆಕ್ಕನ ಈಗ ಎರಡನೇದ ಇದು. ಆಗೋಯ್ತಾ ಇನ್ನೊಂದು ಏನಿದು ವಾಂಗಿಬಾತ್ ಪೌಡ್ರು ರೈಸು ತುಂಬ ಉದ್ರುದ್ರಾಗಿ ಸಕ್ಕತ್ತಾಗೆ ಮಾಡಿದ್ದಾರೆ ಮನೋಣವರು. ಇನ್ನೇನಿಲ್ಲ, ತಿನ್ನೋದೊಂದೇ ಬಾಕಿ. ಶೆಫ್ ಮನೋಣಗೆ ಥ್ಯಾಂಕ್ ಯು, ಒಳ್ಳೊಳ್ಳೆ ಅಡುಗೆ ಮಾಡ್ಕೊಟ್ಟಿದ್ದೀರಾ. ಇದೇ ರೀತಿ ಒಳ್ಳೊಳ್ಳೆ ಅಡುಗೆ ಮಾಡ್ತಾರ್ರಿ. ಸಕ್ಕತ್ತಾಗಿ ಬಂದಿದೆ ರೈಸು ಉದ್ರುದ್ರಾಗಿ, ತಿಂದ್ಬಿಟ್ಟು ಸಿಗೋಣ ಇರ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವಿನ್ನ ಡೆಲ್ಲಿ ಹೈವೇಲೇ ಇದ್ದೀವಿ. ಇನ್ನ ಎಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಗುರು. ಬೆಳಗ್ಗೆನೆ 8 ಗಂಟೆಗೆ ಈ ಪಾರ್ಟಿ ಬಿಸಿಲು ಬಂದ್ಬಿಟ್ಟೈತೆ. ನೆನೆ ನಾವು ಇಲ್ಲೇ ಟೆಂಟ್ ಹಾಕಿದ್ದು, ಈ ಜಾಗದಲ್ಲಿ ಟೆಂಟ್ ಹಾಕಿದ್ವಿ. 7 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ, ಹಾಂ ಇನ್ನೊಂದು ಮ್ಯಾಟ್ರ್ ಹೇಳ್ತೀನಿ ನೋಡಿ ನಿಮಗೆ. ಡ್ರಾಪ್ ಬ್ಯಾಕ್ ನಾವು ಇನ್ನೂ ಹೋಗಿಲ್ಲ ಅಂದರೆ ಡೆಲ್ಲಿಗೆ. ಅವರೇನಂದರು ಗಾಡಿ ಎಲ್ಲ ರೆಡಿಯಾಗಿತ್ತು 2 ಗಂಟೆ ಹಂಗೆ, ಇನ್ನೇನು ಡ್ರಾಪ್ ಮಾಡಬೇಕು ಅಷ್ಟರಲ್ಲಿ ಅವರು ಡ್ರೈವರ್ ಅವರು ಕಂಪ್ನಿ ಮ್ಯಾನೇಜರ್ ಇಟ್ಕೊಂಡು ಹತ್ತಿ ಹತ್ತಿ ಅಂತ ಹೇಳ್ತಾ ಇದ್ರು. ಇವರು ಡ್ರೈವರ್ ಇಟ್ಕೊಂಡು ಕಾಸು ಕೊಡೋಕ್ಕೆ ಹೇಳು, ಇಲ್ಲ ಅಂದರೆ ಹಚ್ಚಲ್ಲ ನಾನು ಅಂತ ಹೇಳಿದ್ರು. ಸೊ ನಮ್ಗೆ ಕಾಸು ಕೊಡೋದೇನು ಇಷ್ಟ ಇರಲ್ವಲ್ಲ, ಅದಕ್ಕೆ ಕಾಸೇನು ಕೊಟ್ಟಿಲ್ಲ, ಅದಕ್ಕೆ ಇಲ್ಲೇ ಇಟ್ಬಿಟ್ವಿ. ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದ ವಾಕ್ ಹೋಗ್ತಾ ಇದೀವಿ. ಮತ್ತೆ ಈಗ ಯಾವ ಪಾರ್ಟಿ ಬಿಸಿಲು ಗೊತ್ತಾಗೋರು, ಇನ್ನೂ ಟೈಮ್ 8:30 ಆಗಿರ್ಬೋದು ಅಷ್ಟೇ. ಆ ಪಾರ್ಟಿ ಬಿಸಿಲು ಅದಕ್ಕೆ ಪಂಕಾಗಿ ರೆಡಿ ಆಗ್ಬಿಟ್ಟಿದ್ವಿ ಎಲ್ಲ ಹಾಕೊಂಡು. KGF ವಿಲನ್ ಇದ್ದಂಗಿಲ್ವಾ. ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಕೂತ್ಕೊಂಡಿದ್ವಿ. ಒಬ್ಬ ಅಣ್ಣ ಬಂದ್ಬಿಟ್ಟು ಏನಕ್ಕೆ ಕೂತಿದ್ದೀರಾ ಹಂಗೆ ಎಲ್ಲ ಕೇಳಿದ್ರು. ಅವ್ರದ್ದು ಬುಲಾರೋ ಇತ್ತು, ಬನ್ನಿ 12 ಗಂಟೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಬನ್ನಿ ಬಿಟ್ಕೊಡಿ ಅಂದ್ಬಿಟ್ಟು ಹೇಳಿದ್ದೀವಿ. ಈಗ ಕಾಯ್ತಾ ಇದೆ ಎಲ್ಲ ಪ್ಯಾಕಪ್ ಆದರು ಬುಲಾರೋಗೆ. ಏನೋ ಜನ್ರೇಟರ್ ಸಾಗಾಣಿಕೆ ಮಾಡ್ತಾವ್ರೆ. ಒಂದು 10 ನಿಮಿಷ ಹೊರಡೋಣ ಅಂತ ಹೇಳಿದ್ರೆ ಸಾಮಾನೆಲ್ಲ 5-10 ನಿಮಿಷ ಬಿಟ್ಕೊಂಡು ಅಲ್ಲಿ ಟೋಲ್ವರೆಗೂ ಬಿಟ್ಕೊಡ್ತಾರೆ ನಮ್ಮನ್ನ.
पास इतना लाल इसको कोने को यार एक दिन नहीं दा पैसा तो बढ़ी थी वो से कोई लिफ्ट नहीं लाए 30 किलोमीटर से बात कर पाएगा थैंक यू भाई थैंक यू भाई थैंक यू भाई ये टोलो आगरा एंड आई तो नेक्स्ट ये टोल दाट दरे मथुरा कृष्णन जन्मभूमि अल्वा मथुरा नाळे फुल जोश जोर मथुरादल्लि आद्रे विजिट माडबहुदु अन्कोंतिदीनि नोडोण एनु जन रे दुड्डु 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 अंतारे अप्प मीरत गंट बिड्तीनि अंद्रु मीरत गंट एनु बेड गुरु नमगे दिल्ली बैपास् बिडु अंत हेळिद्वि परवागिल्ल मीरत गंट बिड्तीनि अंद्रु बिड्रि आयतु अंत केळिद्रे लास्ट अल्लि वंदे मातु रेटेस्ट ऐन इंतवर्गे अब बिड़ी ईर ए फेस्बिटी नेचर नोड़ सकते